ಇದರಲ್ಲೇ ಗೊತ್ತಾಗುತ್ತೆ ನೀನು ಅವಳ ಕಡೆ ತಿರುಗ್ತಿದ್ಯಾ ಅಂತ. ನಾನು ಮಾತು ಹೇಳ, ಆಸಕ್ತಿ ಇಲ್ಲ ಅಂದರೆ ಯಾರು ಯಾರನ್ನೂ ಅಬ್ಸರ್ವ್ ಮಾಡೋಕೆ ಹೋಗಲ್ಲ. ನೀನು ಅಬ್ಸರ್ವ್ ಮಾಡ್ತಿದ್ಯಾ ಅಂತ ಹೇಳಿದ್ರೆ ನಿನಗೆ ಆಸಕ್ತಿ ಬರ್ತಿದೆ ಅಂತ ಅರ್ಥ. ಆಸಕ್ತಿ ಬರ್ತಿದೆ ಅಂದರೆ ನೀನು ಅವಳ ಕಡೆ ಟರ್ನ್ ಆಗ್ತಿದೆ ಅಂತ ಅರ್ಥ. ಅವಳ ಮೇಲೆ ಪ್ರೀತಿ ಹುಟ್ಟಿದೆ ಅಂತ ಅರ್ಥ. ಇಲ್ಲೋ ಇಲ್ವೋ, ಸುಮ್ಮನೆ ಲೂಸ್ ಲೂಸ್ ಥರ ಏನೇನೋ ಮಾತಾಡ. ನಾನು ಲೂಸ್ ಅಲ್ಲಪ್ಪ, ನಿನ್ನ ಮನಸ್ಸನ್ನು ಟೈಟ್ ಮಾಡ್ಕೊ ಅಂತ ಹೇಳಿದೆ. ಒಂದ್ಸಲ ನಿನ್ನ ಮನಸ್ಸಿಗೆ ನೀನೇ ಕ್ವಶನ್ ಮಾಡ್ಕೊ, ಅವಾಗ ನಿಂಗೆ ಗೊತ್ತಾಗುತ್ತೆ. ಅಲ್ವೋ, ಮಾಯಂಗ್ ಏನೇನು ಪ್ರಾಮಿಸ್ ಮಾಡಿದೆ ಅಂತ ನೆನಪಿದೆ ನಿಂಗೆ? ನೀನು ಮಾಯಂಗ್ ಸೇರ್ಬೇಕಾದನು.
ಇದಡಿ ರಾಜಕಾರಣ ಬೇಕ? ಖಂಡಿತ ಇಲ್ಲ ಸರ್. ಸರ್ ನೀವು ಇನ್ನೊಂದ್ಸತಿ ಅಳತೆ ಮಾಡ್ಬೇಕು ಸರ್, ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ಬರಲ್ಲ ಸರ್, ಆಲ್ರೆಡಿ ಮೂರ್ ಸತಿ ಅಳತೆ ಹಾಕಿದ್ದಾಯ್ತು ಸ್ವಾಮಿ. ಆ ಮಾರ್ಕ್ ಹೊಡ್ಕೋ ಬರುತ್ತೆ ರಾಜಕಾಲುವೆ, ಅಲ್ಲಿವರೆಗೂ ಹೊಡಿಬೇಕು. ಮಾರ್ಕ್ ಹಾಕಿದ್ದೀವಿ ಸರ್. 15 ಹೊಡೆದು ಬಿಟ್ರೆ ನನ್ನ ಮನೆ ಬಾಲ್ಕನಿ ಅದು ಒಳಗಿನ ರೂಮ್ ಎಲ್ಲ ಬಡು ಪಾಲಾಗೋಗುತ್ತೆ ಸರ್. ಸರ್ ಪ್ಲೀಸ್ ಸರ್, ನನ್ನ ಮನೆ ಉಳಿಸ್ಬಿಡಿ ಸರ್. ಸರ್ ಬಿಟ್ಬಿಡಿ ನನ್ನ ಮನೆ. ನನಗೆ ಇವಾಗ ಬಂದು ಹೋಗಿದ್ರೆ ಏನು ಯೂಸ್ ಇಲ್ಲ ರೀ. ಜಾಗ ತಗೊಳ್ಬೇಕಾದ್ರೆ, ಮನೆ ಕಟ್ಬೇಕಾದ್ರೆ ಅದನ್ನೆಲ್ಲ ಯೋಚನೆ ಮಾಡ್ಬೇಕಿತ್ತು ಸರ್. ಎಲ್ಲದು ಚೆಕ್ ಮಾಡಿದ್ದೀನಿ ಸರ್, ಎಲ್ಲ ಡೀಟೇಲ್ ಆಗಿ ನೋಡ್ಬಿಟ್ಟು ನನ್ನ ಹೆಸರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದ ನಾನು.
ನಾನು ಈಗ ತಾನೇ ಇಷ್ಟೆಲ್ಲ ಹೇಳ್ಬಿಟ್ಟು ಹೋಗಿದ್ದೀನಿ, ಮತ್ತೆ ಅವಳ ಕಡೆನೇ ತಿರುಗ್ತಿದ್ದೆ ಅಂದ್ರೆ